Mangala Gowri Maduve. Mangala Gowri ki salpa phone kodtira? Avaru gym ge hogiddare athe. Gym andre? Hagandre eno? Suganava, gym andre nam kade garadu mane idiyala. Aa tara petelli. ಅಲ್ಲಿಗೆ ಹೆಣ್ಮಕ್ಳು ಗಂಡ್ಮಕ್ಳು ವಯಸ್ಸಾದವರೆಲ್ಲ ಹೋಗ್ತಾರೆ. ಮಂಗಳ ಗೌರಿ ಅವರು ಜಿಮ್ಗೆ ಹೋಗ್ಬೇಕು ಅಂತ ಹೇಳಿದ್ರು, ಅದಕ್ಕೆ ನಾನೇ ಕಳ್ಸ್ಕೊಟ್ಟೆ. ಹೇಗಿದ್ರು ನಾಳೆ ಬರ್ತಾ ಇದ್ದೀರಲ್ಲ, ನಾಳೆ ಮಾತಾಡೋಣ. ಸರಿ ಅಳಿ. ಅಂದ್ರೆ ರಂಗಣ್ಣ, ಅಳಿ ಅಂದ್ರೆ ಯಾಕೆ ಮಂಗಳ ಗೌರಿನ ಗರಡಿ ಮನೆಗೆಲ್ಲ ಕಳಿಸ್ತಾರೆ? ಸುಗುಣವ್ವ, ರಾಜು ಅಪ್ಪ ಕಳಿಸಿರಲ್ಲ, ಮಂಗಳ ಗೌರಮ್ಮನೆ ಹೋಗಿರ್ತಾರೆ. ಅದೇ ರಂಗಣ್ಣ, ನಾನು ಕೇಳ್ತಾ ಇರೋದು ಮಂಗಳ ಗೌರಿ ಯಾಕೆ ಗರಡಿ ಮನೆ ಹೋಗ್ಬೇಕು ಅಂದ್ಲು, ಅದರಿಂದ ಅವಳಿಗೇನು ಪ್ರಯೋಜನ? ಸುಗುಣವ್ವ, ನಮ್ಮ ಕಡೆ ಗುಂಡ್ ಗುಂಡಾಗಿದ್ರೆ ಆರೋಗ್ಯವಾಗಿದ್ದಾರೆ ಅಂತಾರೆ, ಅದೇ ಪೇಟೆ ಕಡೆ ತೆಳ್ಳಗಿದ್ರೆ ಮಾತ್ರ ಆರೋಗ್ಯವಾಗಿದ್ದಾರೆ ಅಂತಾರೆ. ಮಂಗಳ ಗೌರಮ್ಮ ಹಳ್ಳಿ ಹೆಣ್ಮಗಳು ಆಗಿರಬಹುದು, ಆದರೆ ಪೇಟೆ ಸೊಸೆ, ಪೇಟೆಗೆ ತಕ್ಕಾಗಿರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಪ್ಪ ಅಮ್ಮನಿಗೆ ತಕ್ಕ ಮಗಳು, ಆ ಗಂಡನ ಮನೆಗೆ ತಕ್ಕ ಸೊಸೆ ಆಗಿದ್ರೆ ಅಷ್ಟೇ ಸಾಲದು, ಗಂಡನಿಗೆ ತಕ್ಕ ಹೆಂಡತಿ ಆಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಜಿಮ್ಗೆ ಹೋಗ್ತಿದ್ದಾರೆ ಅಷ್ಟೇ. ಒಟ್ನಲ್ಲಿ ನಮ್ಮ ಮಂಗಳ ಗೌರಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ರಂಗಣ್ಣ. ಫಸ್ಟ್ ಟೈಮ್ ಅಲ್ವಾ ಇದೆಲ್ಲ, ಕಾಮನ್ ಮೇಡಮ್, ಬನ್ನಿ. ಯಾವುದೋ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿರ್ತಾಳೆ ಬಿಡಿ. ಸಿನಿಮಾದಲ್ಲಿ ಹಾಡು ಬಂಗದು ಬದಲಾವಣೆಗಳಾಗುತ್ತಲ್ಲ, ನಿಜ ಜೀವನದಲ್ಲೂ ಅದೇ ರೀತಿ ಬದಲಾವಣೆ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಿಮ್ಮ ಕೈಯಲ್ಲಿ ಇದೆಲ್ಲ ಆಗೋದಿಲ್ಲ, ಸುಮ್ಮನೆ ಹೋಗ್ರಿ. ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅಲ್ಲ ಮೇಡಮ್. ಸ್ಟಾರ್ಟ್ ಮಾಡಿ ಇಲ್ಲಿ. ಹಾಂ, ಸ್ಟಾರ್ಟ್ ಮಾಡಿ, ಸ್ಲೋಲಿ ಮಾಡಿ. ಕೋಚ್ ಏನೇ ಅಂಜು, ದಯವಿಟ್ಟು ಇಂಥ ಫನ್ನಿ ಕ್ಯಾರೆಕ್ಟರ್ಗಳನ್ನ ನನ್ನ ಪಕ್ಕ ನಿಲ್ಲಿಸ್ಬೇಡಿ. ನನ್ನ ಸ್ಪೀಡ್ ಎಷ್ಟಿದೆ ಅವಳ ಸ್ಪೀಡ್ ಎಷ್ಟಿದೆ. ಮೊಲದ ಥರ ಇರೋ ನನ್ನ ಪಕ್ಕ ಚಿಗರೆಗಳ ಥರ ಇರೋನ ಆಗಬೇಕು, ಆಮೆಗಳ ಥರ ಇರೋನ ಅಲ್ಲ. ಇಂಥ ಫನ್ನಿ ಕ್ಯಾರೆಕ್ಟರ್ಗಳು ನನ್ನ ಪಕ್ಕ ಇದ್ರೆ ನಗೋದು ಅಳೋದು ಗೊತ್ತಾಗೋದಿಲ್ಲ, ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಆಗುತ್ತೆ ಇಲ್ಲಿ. ಸಾರಿ ಅಂಜು, ಹೊಸಬ್ರು ಅಲ್ವಾ, ಅದಕ್ಕೆ ಸ್ವಲ್ಪ ಸ್ಲೋ ಇದ್ದಾರೆ. ಎಷ್ಟಾದರೂ ಇಂಥವರೆಲ್ಲ ಬದಲಾಗೋಕ್ಕಾಗಲ್ಲ ಬಿಡಿ. ಮಾಡಿ ಮೇಡಮ್, ಯು ಕ್ಯಾನ್ ಡೂ ಇಟ್. ಅಕ್ಕ, ಆಗ್ಲೇ ಮೊಲ ಆಮೇದು ಕತೆ ಹೇಳ್ತಾ ಇದ್ರಿ, ಬಹುಶಃ ನಿಮ್ಗೆ ಕತೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ಅಲ್ಲಿ ಗೆದ್ದಿದ್ದು ಮೊಲ ಅಲ್ಲ, ಆಮೆ. ಮೇಡಮ್, ಫಸ್ಟ್ ಡೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ಲ ನಿಮ್ಮ ಆಶೀರ್ವಾದ ಮೇಡಮ್. ಏನು ಸೊಗಸಾಗಿ ಮಾಡಿದಾರಪ್ಪ ಟೀನಾ, ಯಾಲಕ್ಕಿ ವಾಸನೆ ಗಮ್ ಅಂತ ಇದೆ. ಏ ಪಾಂಡು, ಟೀ ಕುಡಿಯೋ, ಏನು ಯೋಚನೆ ಮಾಡ್ಕೊಂಡು ಕೂತಿದೀಯಾ? ಕುಮಾರಣ್ಣ, ನಾಳೆ ನಮ್ಮ ಸಾಹೇಬ್ರು ಮಂಗಳ ಗೌರಮ್ಮನವರು ತಮ್ಮ ಹೆಂಡತಿ ಅಂತ ಎಲ್ಲರಿದ್ರಿಗೂ ಹೇಳೋ ನಿರ್ಧಾರ ಮಾಡ್ಯಾರ. ಆದ್ರೆ ಅದಕ್ಕೂ ಮೊದಲು
ಸ್ನೇಹ ಮೇಡಮ್ನವ್ರ ಮನೆಗೆ ಹೋಗಿ ಈ ವಿಚಾರ ಹೇಳಬೇಕು ಅಂತ ನಿರ್ಧಾರ ಮಾಡಿದವರು ಇದಕ್ಕಿದ್ದಂಗ ಸ್ನೇಹ ಮೇಡಮ್ ಅವ್ರ ಮನೆಯವ್ರನ್ನ ಮತ್ತು ನಮ್ಮ ಮಂಗಳಗೌರಮ್ಮನವ್ರ ಮನೆಯವ್ರನ್ನ ತಮ್ಮ ಮನೆಗೆ ಕರೆಸ್ಕೊಳ್ತಿದ್ದಾರೆ. ಮೋಸ್ಟ್ಲಿ ಈ ವಿಚಾರನೆಲ್ಲ ಎಲ್ಲರ ಮುಂದೆ ಹೇಳೋ ನಿರ್ಧಾರ ಮಾಡ್ಯಾರ. ಒಳ್ಳೆ ನಿರ್ಧಾರ. ಒಬ್ಬೊಬ್ಬರಿಗೆ ನಿಲ್ಲಿಸಿ ವಿಚಾರ ಹೇಳ್ತಾ ಬಂದರೆ ಇಲ್ಲಿ ಸಂಕಟ ಬೇಸರ. ಅದ್ರ ಬದಲಾಗಿ ಒಟ್ಟಿಗೆ ಎಲ್ಲರನ್ನೂ ನಿಲ್ಲಿಸಿ ವಿಚಾರ ಹೇಳಿದ್ರೆ ಒಂದು ಪರಿಹಾರ ಹುಟ್ಟುತ್ತೆ. ಮೂರು ಮನೆಯವರು ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ. ಬರೋ ನಿರ್ಧಾರ ಏನಂತ ನಮಗೆ ಗೊತ್ತುಬಿಡು ಕುಮಾರಣ್ಣ. ಸ್ನೇಹ ಮೇಡಮ್ನವರು ನಮ್ಮ ಸಾಹೇಬ್ರನ್ನ ಪ್ರೀತಿಸಿದಾರ ನಿಜ, ಆದ್ರೆ ಮದುವೆ ಆಗಿರೋದು ನಮ್ಮ ಮಂಗಳಗೌರಮ್ಮನವ್ರು. ಹಾಗಾಗಿ ನಮ್ಮ ಸಾಹೇಬ್ರು ಮಂಗಳಗೌರಮ್ಮನವ್ರ ಜೊತೆ ಬದುಕೋದ ಸರಿ. ಸ್ವಲ್ಪ ಗಲಾಟೆ, ಬೇಸರ, ಅಳು, ಕೂಗು, ಗದ್ದಲ ಎಲ್ಲ ಆಗುತ್ತೆ. ಕೊನೆಗೆ ಎಲ್ಲರೂ ಮಂಗಳಗೌರಮ್ಮನ ನಮ್ಮ ಸಾಹೇಬ್ರು ಹೆಂಡತಿ ಅಂತ ಒಪ್ಕೋತಾರೆ. ಅಲ್ಲ ಕುಮಾರಣ್ಣ, ನಮ್ಮ ಸಾಹೇಬ್ರು ಎಲ್ಲರನ್ನೂ ಕರೆದಾರ, ಆದ್ರೆ ನಮ್ಮನ್ನ ಕರೆದಿಲ್ಲಲ್ಲ. ಏಯ್ ಏಯ್, ನಮ್ಮನ್ನು ಕರಿಬೇಕು ಅಂತ ಕೂತ್ಕೊಂಡ್ರೆ ತಪ್ಪಲ್ವೇನೋ ಪಾಂಡು. ನಾವು ಸಾಹೇಬ್ರ ಅಂತರಂಗ ಇದ್ದಾಗೆ ಅವ್ರು ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ. ಹಾಗಾಗಿ ನಾವು ಅಲ್ಲೇ ನಾಳೆ ಹೋಗೇ ಹೋಗ್ತೀವಿ ಅಷ್ಟೇ. ಕುಮಾರಣ್ಣ, ಸುಮ್ಮನೆ ಹೋಗೋದು ಬೇಡ, ಎರಡು ಹಾರ ತಗೊಂಡೋಗೋಣ. ನಮ್ಮ ಸಾಹೇಬ್ರು ಮಂಗಳಗೌರಮ್ಮನವರು ಎಲ್ಲರೂ ಸಮ್ಮುಖದಲ್ಲಿ ಹಾರ ಬದಲಾಯಿಸ್ಕೊಂಡ್ಬಿಡ್ಲಿ. ಅಷ್ಟೇ ಮಾಡಿದ್ರೆ ಸಾಕಾಗದಿಲ್ಲ ಕಣೋ, ಒಂದು ದೊಡ್ಡ ಬಾಕ್ಸ್ ಸ್ವೀಟ್ ತಗೊಂಡೋಗೋಣ, ಎಲ್ರಿಗೂ ಜಮ್ ಅಂತ ಹಂಚ್ಬಿಡೋಣ. ಅಷ್ಟು ಮಾಡದೇ ಇದ್ರೆ ನಮ್ಮ ಮನಸ್ಸಿಗೆ ಸಂಕಟ ಆಗುತ್ತಪ್ಪ. ಏನೋಪ್ಪ, ಎಲ್ಲ ಒಳ್ಳೇದಾದ್ರ ನಮಗೆ ಅಷ್ಟೇ ಸಾಕು. ನಮ್ಮ ಮಂಗಳಗೌರಮ್ಮನವ್ರ ಜೀವನದಲ್ಲಿ ಇನ್ನು ಬರೀ ಸಂತೋಷನಾ. ನಮ್ಮ ಸಾಹೇಬ್ರು ನೋವು ಸಂಕಟ ಈ ಕಣ್ಣೀರಿಗೆ ಜಾಗನ ಇರಂಗಿಲ್ಲ ನೋಡ. ಅವರಿಬ್ರು ಬಾಳಲ್ಲಿ ಯಾವ ದುಷ್ಟ ಶಕ್ತಿಗಳು ಅಡ್ಡ ಬರಬಾರ್ದು ಅಷ್ಟ. ಏನಿದು ನಿನ್ನ ಅವತಾರ? ಇದನ್ನೇನು ಮನೆ ಅಂತ ಅನ್ಕೊಂಡಿದ್ಯೋ ಅಥವಾ ಫ್ಯಾಷನ್ ಶೋ ನಡೆಯುವಂಥ ಸ್ಟೇಜ್ ಅಂತ ಅನ್ಕೊಂಡಿದ್ಯೋ? ಎಲ್ಲಿ ಯಾರು ಹೇಗಿರಬೇಕು ಹಾಗಿದ್ರೇ ಚಂದ. ಇದು ಮರ್ಯಾದಾ ಸ್ತ್ರೀಯರಂತ ಮನೆ. ಇಲ್ಲಿ ಶ್ರೀಮಂತಿಕೆ ಹಮ್ಮು ಬಿಮ್ಮಿ ಇಲ್ಲದೆ ಎಲ್ಲರೂ ನೆಟ್ಟ ಡ್ರೆಸ್ ಮಾಡ್ಕೊಂಡು ಓಡಾಡ್ತಾರೆ. ಆದರೆ ನಿನಗೇನಾಗಿದೆ? ನಿನ್ನ ಈ ರೀತಿ ನೋಡಿದ್ರೆ ಜನ ಏನನ್ಕೋತಾರೆ? ಈ ಮನೆ ಕರ್ಕೊಂಬಂದ ರಾಜೀವ ಏನನ್ಕೋತಾನೆ? ಎಲ್ಲರೂ ಮರ್ಯಾದೆ ತೆಗಿಬೇಕು ಅಂತ ನೀನು ಈ ರೀತಿ ಡ್ರೆಸ್ ಮಾಡ್ಕೊಂಡಿದ್ಯಾ? ಇಲ್ಲಣ್ಣ, ನನ್ನಿಂದ ಅವ್ರು ಯಾವುದೇ ರೀತಿ ಮುಜುಗರ ಅನುಭವಿಸ್ಬಾರ್ದು ಅಂತ ನಾನು ಈ ರೀತಿ ಇದ್ದೀನಿ. ಅವತ್ತು ನೀವೇ ಹೇಳಿದ್ರಲ್ಲ, ನಾನು ಯಜಮಾನ್ರಿಗೆ ಯಾವುದೇ ರೀತಿಯಲ್ಲೂ ಸರಿಯಾದ ಜೋಡಿ ಅಲ್ಲ ಅಂತ. ಸ್ನೇಹಕ್ಕೂ ಉದಾಹರಣೆ ಕೊಟ್ಟು ನೀವೇ ಹೇಳಿದ್ರಲ್ಲ ಅಣ್ಣ, ರಾಜೀವನ ಹೆಂಡತಿ ಅಂದರೆ ಸ್ನೇಹನ ಥರ ಇರಬೇಕು, ಸ್ನೇಹನ ಥರ ಬಟ್ಟೆ ಹಾಕಬೇಕು, ಸ್ನೇಹನ ಥರ ಮಾತಾಡಬೇಕು. ಹಾಗಿದ್ರೆ ಮಾತ್ರ ನನ್ನ ತಮ್ಮಂಗೆ ಸರಿಯಾದ ಜೋಡಿ ಅಂತ ನೀವೇ ಹೇಳಿದ್ರಿ. ಅದಕ್ಕೆ ನೀನು ಈ ರೀತಿ ಡ್ರೆಸ್ ಮಾಡಿಕೊಂಡ್ರೆ ರಾಜೀವನ ತಕ್ಕ ಜೋಡಿ ಆಗ್ಬಿಡ್ತೀಯಾ? ಅದೇನೋ ಗಾದೆ ಇದೆಯಲ್ಲ, ನವಿಲನ್ನ ನೋಡಿ ಕೆಂಬೂತ ನವಿಲುಗರಿ ಕಟ್ಕೊಂಡು ಕುಣಿತು ಅಂತ. ಹಾಗಿದೆ ನಿನ್ನ ಸ್ಥಿತಿ. ಅಣ್ಣ, ಗರಿಗೆದರಿ ಕುಣಿಯೋ ನವಿಲನ್ನ ನೋಡಿ ಎಲ್ಲರೂ ಅದನ್ನ ಹೆಣ್ಣವಿಲು ಅಂತ ತಪ್ಪಾಗಿ ತಿಳ್ಕೊಬಿಟ್ಟಿದ್ದಾರೆ. ಆದರೆ ಸತ್ಯ ಏನು ಗೊತ್ತಾ? ಹೆಣ್ಣವಿಲ್ಗೆ ಗರಿಗೆದ್ರೋಕ್ ಬರಲ್ಲ, ಕುಣಿಯೋಕ್ಕೂ ಬರಲ್ಲ. ಯಾಕಂದ್ರೆ ಅದಕ್ಕೆ ಸುಂದರವಾದ ಗರಿಗಳಿಲ್ಲ. ಸುಂದರವಾಗಿರೋ ಹೆಣ್ಣನ್ನ ನವಿಲ್ಗೊಲ್ಸೋದು ತಪ್ಪು. ಇಷ್ಟಕ್ಕೂ ಯಾವ ಹೆಣ್ಣು ತಾನು ಇನ್ನೊಬ್ಬರಾಗಿರ್ಬೇಕು ಅಂತ ಬಯಸೋಳಲ್ಲ, ತನ್ನ ಗಂಡ ಬಯಸೋ ಆಗಿರ್ಬೇಕು ಅಂತ ಬಯಸ್ತಾಳೆ. ಈಗ ನಾನು ಬಯಸ್ತಾ ಇರೋದು ಅದೇ. ನಾನೀಗ ಯಜಮಾನ್ರು ಅಪ್ಪಣೆ ತಗೊಂಡು ಜಿಮ್ಗೋಗಿ ಬರ್ತಿದ್ದೀನಣ್ಣ.
ಅಲ್ಲಿ ಹೋಗಿ ಗಟ್ಟಿಮುಟ್ಟಾಗಿ ಆರೋಗ್ಯನ ಚೆನ್ನಾಗಿ ಇಟ್ಕೋತೀನಿ. ನೀವೇ ನೋಡ್ತಾ ಇರಿ, ಇನ್ನು ಒಂದು ತಿಂಗಳಲ್ಲಿ ನಿಮ್ಮ ತಮ್ಮನ ಹೆಂಡತಿ ಹೇಗಿರಬೇಕು ಅಂತ ಆಗ ನೀವು ಬಯಸ್ತಿದ್ರೋ ಹಾಗೆ ನಾನಿರ್ತೀನಿ. ನನಗೆ ಗೊತ್ತಣ್ಣ, ನಿಮ್ಮ ತಮ್ಮ ಎಲ್ಲೂ ನನ್ನ ಕಾರಣದಿಂದ ಮುಜುಗರ ಅನುಭವಿಸ್ಬಾರ್ದು ಅಂತ ನೀವು ಹೀಗೆ ಮಾತಾಡ್ತಿದ್ದೀರಾ. ನಾನು ನಿಮ್ಮ ತಮ್ಮನಿಗೆ ತಕ್ಕನಾದ ಜೋಡಿ ಆಗಬೇಕು ಅಂತ ನೀವು ಚೂರು ಕಟುವಾದ ಮಾತಿಂದ ನನಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ, ಅದು ನನಗೆ ಅರ್ಥ ಆಗಿದೆ ಅಣ್ಣ. ಯೋಚನೆ ಮಾಡಬೇಡಿ ಅಣ್ಣ, ನಾನು ಈ ಮನೆ ಗೌರವದ ಸೊಸೆ ಆಗ್ತೀನಿ. ಈ ಮನೆ ಮರ್ಯಾದೆ ತೆಗೆಯುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಕಾಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನೀನು ಮೊದಲು ಫೋನ್ ಇಡು. ಇಡು ಅಂದೆ. ಹಾ ಬಾಯ್. ಅರೆ ಸ್ನೇಹ, ರಾಜೀವನ ಮನೆಗೆ ಹೋಗಿ ಬಂದಿಯಲ್ಲ, ಏನಂದ ರಾಜೀವ? ನಾಳೆ ಹೇಳ್ಬೇಕಾದ ವಿಚಾರ ಏನಾದರೂ ಹೇಳದ್ನ? ಅಳಿಯಂದ್ರು ಅಂತ ರೆಸ್ಪೆಕ್ಟ್ ಕೊಡು. ಏನಂದ ರಾಜೀವ ಅಂತ? ಸಾರಿನಮ್ಮ, ನಮ್ಮ ಅಳಿಯಂದ್ರು ನಾಳೆ ಹೇಳ್ಬೇಕಾದ ವಿಚಾರ ಏನಾದರೂ ಹೇಳಿದ್ರ? ಅದು ಬಿಟ್ಟು ಎಲ್ಲ ಮಾತಾಡಿದ್ವಿ. ಅವ್ರ ಮನೇಲೂ ಯಾರು ಆ ವಿಚಾರದ ಬಗ್ಗೆ ಏನೂ ಹೇಳ್ತಾ ಇಲ್ಲ ಅಪ್ಪ. ಅಂದ್ರೆ ರಾಜೀವ, ಅಲ್ಲ ಅಲ್ಲ ಅಲ್ಲ, ನಮ್ಮ ಅಳಿಯಂದ್ರು ಹೇಳ್ಬೇಕಾದ ವಿಚಾರ ಮನೆಯವ್ರಿಗೆಲ್ರಿಗೂ ಗೊತ್ತು ಅಂತೀಯಾ? ನಂಗ ಹಾಗೆ ಅನ್ಸ್ತು. ಈಗ ನೋಡಪ್ಪ, ನಾಳೆ ನಾನು ಅವ್ರ ಮನೆಗೆ ಹೋದ ತಕ್ಷಣ ಅವನನ್ನ ಮದ್ವೆ ಆದ ಅಂತ ಇಟ್ಕೋ. ಅವ್ರ ಮನೇಲಿ ಯಾರಿಗೂ ಗೊತ್ತಿಲ್ಲ ಅಂತಾದಾಗ ಅವ್ರಿಗೆ ಶಾಕ್ ಆಗಲ್ವಾ? ಅದಕ್ಕೆ ರಾಜೀವ ಅವ್ರ ಮನೆಯವ್ರಿಗೆ ಹೇಳಿರ್ಬೋದು ಅಂತಾನು ಅಂದ್ಕೋಬೋದಲ್ವಾ? ಆದ್ರೂ ಯಾವ್ದಕ್ಕೂ ಕರೆಕ್ಟ್ ಆಗಿ ಕ್ಲಾರಿಟಿನೇ ಸಿಗ್ತಾ ಇಲ್ಲ. ಹಾಗಾದ್ರೆ ನಾನೇ ಅಳಿಯಂತ ಹತ್ರ ಏನ್ ವಿಚಾರ ಅಂತ ಕೇಳಿದ್ರೆ? ಬೇಡ ಬೇಡ ಬೇಡ, ರಾಜೀವ ಅದೇನೋ ಸರ್ಪ್ರೈಸ್ ಕೊಡ್ಬೇಕು ಅಂತ ಕಾಯ್ತಾ ಇರುವಾಗ ನೀನ್ ಹೋಗಿ ಸುಮ್ನೆ ಕೇಳೋದು, ನಿನ್ ಮೇಲೆ ರೆಸ್ಪೆಕ್ಟ್ ಇರೋ ಕಾರಣಕ್ಕೆ ಅವ್ನು ಹೇಳ್ಬೇಕು ಅಥವಾ ನನ್ ಮೇಲೆ ಪ್ರೀತಿ ಇರೋ ಕಾರಣಕ್ಕೆ ಹೇಳ್ಬಾರ್ದು, ಇದೆಲ್ಲ ಮುಜುಗ್ರ ಗೊಂದಲ. ಅದಕ್ಕೆ ನೀನ್ ಏನೂ ಕೇಳೋದು ಬೇಡ. ನನಗೆ ಗೊತ್ತಾಗದೇ ಇರೋದು ಒಂದೇ ವಿಚಾರ, ರಾಜೀವ ಯಾವತ್ತಿದ್ರೂ ನೇರ ಖಡಕ್ಕು, ಕಣ್ಮುಚ್ಚಿ ಯಾರು ಅಂತ ಕೇಳೋದು, ಸಿಕ್ಕಾಪಟ್ಟೆ ಚಾಟಿಂಗ್ ಮಾಡೋದು, ಇದ್ದಕ್ಕಿದ್ದಾಗ ಬಂದು ಸರ್ಪ್ರೈಸ್ ಕೊಡೋದು, ಆಮೇಲೆ ರೊಮ್ಯಾಂಟಿಕ್ ಆಗಿ ಮಾತಾಡೋದು, ಇವೆಲ್ಲ ಯಾವುದು ರಾಜೀವನ ಅಭ್ಯಾಸ ಅಲ್ವೇ ಅಲ್ಲ. ಅಂಥ ರಾಜೀವ ಸಸ್ಪೆನ್ಸಲ್ಲಿ ಯಾವ ಸರ್ಪ್ರೈಸ್ ಇಟ್ಟಿದ್ದಾನೆ ಅಂತ ಎಷ್ಟು ಯೋಚನೆ ಮಾಡಿದ್ರು ನನಗೆ ಗೊತ್ತಾಗ್ತಾನೆ ಇಲ್ಲ. ಒಟ್ಟಿನಲ್ಲಿ ನನಗೆ ದೊಡ್ಡ ನಿರೀಕ್ಷೆ ಇದೆ. ನನಗನ್ಸೋ ಪ್ರಕಾರ ನನ್ನ ಕನ್ಸು ಹೇಗಿದೆಯೋ ಹಾಗೆ ನಾನು ರಾಜೀವ ನಾಳೆ ಮದುವೆ ಆಗ್ತೀವಿ. ಮದುವೆ ಆದ ತಕ್ಷಣ ಅಲ್ಲಿಂದನೇ ವರ್ಲ್ಡ್ ಟೂರ್ಗೆ ಹೊರಟ್ಬಿಡ್ತೀವಿ. ಮಗಳೇ, ಕನ್ಸು ಕಾಣೋದು ತುಂಬ ಒಳ್ಳೆಯದು, ಆದರೆ ನಾವು ಕಾಣೋ ಕನ್ಸ್ಗೆ ಕಂಡೀಷನ್ ಹಾಕ್ಕೊಂಡ್ರೆ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ. ಈಗ ನನ್ನ ಲೈಫ್ಗೇನಾಗಿದೆ? ಬ್ಯೂಟಿಫುಲ್ ಆಗೇ ಇದೆ. ಕಾಣೋ ಕನ್ಸ್ಗೆ ಲಿಮಿಟ್ ಹಾಕ್ಕೊಂಡ್ರೆ ಸಂತೋಷವಾಗಿರೋಕ್ಕಾಗತ್ತಾ? ರಾಜೀವ ಇಲ್ಲದೆ ನನಗೆ ಕನ್ಸಿಲ್ಲ, ನನಗೆ ಬದುಕಿಲ್ಲ. ಹಾಗಿದ್ದಾಗ ಅವನ ಬಗ್ಗೆ ನನ್ನ ಕನ್ಸು ಕಂಡ್ರೆ ತಪ್ಪೇನು? ನೋಡಿ ಸ್ನೇಹಮ್ಮ, ಯಾವುದೇ ವಿಚಾರದ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬಾರ್ದು. ಸಿಗುತ್ತೆ ಅಂತ ಅತಿಯಾದ ಆಸೆ ಇಟ್ಕೊಳ್ಳೋದ್ ಬದಲು ಸಿಗಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಮನ್ಸು ಯೋಚನೆ ಮಾಡಬೇಕು. ನಾವು ಬಯಸಿದ್ದು ನಮಗೆ ಸಿಗದೇ ಇದ್ದಾಗ ನಮ್ಮ ಮನಸ್ಸನ್ನು ನಾವು ಸಮಾಧಾನ ಮಾಡ್ಕೋಬೋದು. ಅಂದ್ರೆ ರಾಜೀವ ನನಗೆ ಸಿಗಲ್ಲ, ಅದ್ರ ಬಗ್ಗೆನೂ ಯೋಚನೆ ಮಾಡು ಅಂತ ಹೇಳ್ತಾ ಇದ್ದೀರಾ? ರಾಜೀವ ನನಗೆ ಸಿಗಲ್ಲ ಅಂದ್ರೆ ಈ ಜಗತ್ಗೆ ನಾನೇ ಸಿಗಲ್ಲ. ಅವನಿಲ್ಲದ ಬದುಕು ನನಗೆ ಬೇಡ. ಒಂದಂತೂ ಸತ್ಯ, ರಾಜೀವ ಏನ ಅಯ್ಯೋ ಏನಮ್ಮ ಸ್ನೇಹ, ಅವಳು ಏನೋ ಹೇಳಿದ್ಲು ಅಂತ ನೀನೇನೋ ಮಾತಾಡ್ತಿದ್ಯಲ್ಲ. ಅಲ್ಲಮ್ಮ, ಯಾವುದೇ ವಿಚಾರ ತಗೊಂಡ್ರು ಅದರಲ್ಲಿ ನೆಗೆಟಿವ್ ಪಾಸಿಟಿವ್ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವಳು ಹೇಳ್ತಿದ್ದಾಳೆ ಅಷ್ಟೇ. ನನಗೆ ರಾಜೀವನ್ ವಿಚಾರದಲ್ಲಿ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಇಲ್ಲ. ನನಗೆ ಅವನು, ಅವನಿಗೆ ನಾನು, ಅಷ್ಟೇ. ಇದು ಯಾವತ್ತಿಗೂ ಚೇಂಜ್ ಆಗಲ್ಲ.
ರಂಗಣ್ಣ, ಪೇಟೆಗೆ ಹೋಗಿದ್ದ ಯಜಮಾನ್ರನ್ನ ಕರ್ಕೊಂಡು ಬರ್ತೀನಿ ಅಂತ ತಾನೇ ನೀವು ಬಸ್ ಸ್ಟಾಪ್ಗೆ ಹೋಗಿದ್ದು? ಎಲ್ಲವರು? ಅಯ್ಯೋ ಸುಗುಣವ, ಅದನ್ನೇ ಹೇಳೋಣ ಅಂತ ಬಂದೆ. ಯಜಮಾನ್ರು ಪೇಟೆಯಿಂದ ಬರ್ತಿರುವಾಗ ಬಸ್ ಕೆಟ್ಟೋಯ್ತಂತೆ, ಅಲ್ಲೇ ಪರಿಚಯದವ್ರ ಮನೆಯಲ್ಲಿ ಉಳ್ಕೊಳ್ತಾರಂತೆ. ನಾಳೆ ಹೇಗೂ ನಾವು ಪೇಟೆಗೆ ಹೋಗ್ತಾ ಇದ್ದೇವಲ್ಲ, ಅಲ್ಲೇ ಸಿಗೋಣ ಅಂತ ಫೋನ್ ಮಾಡಿ ಹೇಳಿದ್ರು. ನಿಮಗೂ ಫೋನ್ ಮಾಡಿದ್ರಂತೆ, ನೀವು ತೆಗಿಲಿಲ್ವಂತೆ. ಓಹ್ ಹೌದಲ್ವಾ, ನಾನು ಗಮನಿಸ್ಲೇ ಇಲ್ಲ. ಇವತ್ತು ಅವ್ರ ಪೇಟೆಲಿ ಉಳಿದಿದ್ದೇ ಒಳ್ಳೇದಾಯ್ತು. ಇವತ್ತು ರಾತ್ರಿ ಮನೆಗೆ ಬಂದು ಮತ್ತೆ ಬೆಳಿಗ್ಗೆ ಪೇಟೆಗೆ ಹೊರಡೋದು ಅಂದರೆ ಸುಮ್ಮನೆ ಸುಸ್ತು, ಅಲ್ಲೇ ಇರಲಿ. ಅದು ಒಳ್ಳೇದು ಬಿಡಿ. ಅಲ್ಲ, ಇಷ್ಟೊಂದು ಬಟ್ಟೆ ಯಾಕೆ ಪ್ಯಾಕ್ ಮಾಡ್ತಿದ್ದೀರಿ? ರಂಗಣ್ಣ, ನಾಳೆ ಮಗಳು ಮನೆಗೆ ಹೋಗ್ತಾ ಇದ್ದೀವಿ. ಅದು ನಮ್ಮ ಬೀಗ್ರ ಮನೆ. ಇಷ್ಟು ದಿನ ನಮ್ಮ ಮಗಳು ಆ ಮನೆ ಸೊಸೆ ಅಂತ ಗೊತ್ತಿಲ್ಲದೆ ದೂರ ಇದ್ವಿ. ನಾಳೆ ಎಲ್ಲ ವಿಷಯ ಗೊತ್ತಾದಾಗ ಸ್ವಲ್ಪ ದಿನ ಇಲ್ಲೇ ಇರಿ ಅಂತ ಹೇಳಿದ್ರೆ ಕೇಳಬೇಕಾಗತ್ತಲ್ವಾ? ಮಗಳ ಮನೇಲಿ ಎಷ್ಟು ದಿನ ಇರಬೇಕಾಗುತ್ತೋ ಯಾರಿಗೆ ಗೊತ್ತು? ಅದಕ್ಕೆ ಇಷ್ಟು ಬಟ್ಟೆ. ಏನೇ ಹೇಳಿ ರಂಗಣ್ಣ, ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಸಂತೋಷಕ್ಕಿಂತ ಮಗಳ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋ ಸಂತೋಷನೇ ಜಾಸ್ತಿ. ಅದು ಹಾಗೆ ಅಲ್ವಾ ಸುಗುಣವ, ಮದುವೆ ಆಗೋವರೆಗೂ ಹೆಣ್ಣಿಗೆ ತವರಿನ ನೆನಪು, ಆಮೇಲೆ ಮಗಳು ಮನೆ ನೆನಪು. ಏನೋ ಮಗಳ ಸಂತೋಷನ ಕಣ್ತುಂಬ ನೋಡಿ ಮನೆಗೆ ಬಂದ್ಬಿಡ್ಬೇಕಷ್ಟೆ. ಸರಿಯಮ್ಮ, ಹಾಗಾದ್ರೆ ನಾನು ನಾಳೆ ಬೆಳಗ್ಗೆ ಬೇಗ ಬರಬೇಕಲ್ಲ, ನಾನು ಹೊರಡ್ತೀನಿ. ಸರಿ ರಂಗಣ್ಣ. ಸರಿ. ಮನೆಯವರೆಲ್ಲ ಒಂದ್ ಕಡೆ ಸೇರಿ ನಾನು ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ರಾಜೀವ ಹೇಳ್ದ. ಅದೇನು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಇಲ್ಲ ವಸು, ನಂಗೆ ಆ ವಿಷಯ ಏನೂ ಗೊತ್ತಿಲ್ಲ. ಯಾಕೋ ಕರ್ಣ, ತಡವರಿಸ್ತಾ ಇದೆಯಾ? ಅಂದಮೇಲೆ ರಾಜೀವ ಏನು ಹೇಳಬೇಕು ಅಂತ ಇದ್ದಾನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ಅಂತಾಯ್ತು. ಏನದು ವಿಷಯ? ಹೇ ಇಲ್ಲ ವಸು, ಇಲ್ಲ ನನಗೇನು ಗೊತ್ತಿಲ್ಲ.